ಹಲೋ ನಮಸ್ಕಾರ ಮಾರ್ಕೆಟ್ ಪ್ಲಸ್ ಗೆ ಸ್ವಾಗತ ನಾನು ನಿಮ್ಮ ಆರ್ ವಿಜಿಸ್ಟರ್ಡ್ ಫ್ರಮ್ ಟ್ರೇಡರ್ಸ್ ಅಟ್ ಬನ್ನಿ ಸ್ನೇಹಿತರೆ ಇಂದಿನ ಷೇರು ಮಾರುಕಟ್ಟೆ ಏರು ಹೇಗಿರಲಿದೆ ಹೇಳಿ ತಿಳಿಯೋಣ ಕಲಿಯೋಣ ಮತ್ತು ಗಳಿಸೋಣ ಫಾರ್ ದ ಫಿಫ್ಟೀನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ನಿಫ್ಟಿ ಒಳ್ಳೆಯ ಪಾಸಿಟಿವ್ ರಿಕವರಿ ಕೊಟ್ಟು ನಿನ್ನೆಯ ದಿನ ಕ್ಲೋಸ್ ಆಗಿತ್ತು ನೈಂಟಿ ಸಿಕ್ಸ್ ಪಾಯಿಂಟ್ಸ್ ಒಂದಿಗೆ ಇಂದಿನ ದಿನ ಒಂದು ಗ್ಯಾಪ್ ಅಪ್ ತೋರಿಸ್ತಾ ಇದೆ ಗ್ಲೋಬಲ್ ಮಾರ್ಕೆಟ್ಸ್ ಪಾಸಿಟಿವ್ ಸಿನಾರಿಯೋ ಅಲ್ಲಿ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಅಬೋ ಮತ್ತೆ ಸಸ್ಟೇನ್ ಆಗ್ತಾ ಇದೀವಿ ಸೊ ಇಟ್ ಲುಕ್ಸ್ ಎ ಪ್ರಾಮಿಸಿಂಗ್ ಸೈನ್ ಕಂಟಿನ್ಯೂಸ್ ಆಗಿ ಸಸ್ಟೇನ್ ಆದರೆ ಹಿಂದಿನ ದಿನದ ರೆಸಿಸ್ಟೆನ್ಸ್ ಅಪ್ ಆದರೆ ಅಪ್ಸೈಡ್ ಅಲ್ಲಿ ರೆಸಿಸ್ಟೆನ್ಸ್ ಆಗಿರುತ್ತೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಏಯ್ಟಿ ಏಟ್ ಟು ಟ್ವೆಂಟಿ ಟೂ ಥೌಸಂಡ್ ಥರ್ಟಿ ಫೋರ್ಗೆ ಸೆಲ್ ಮಾಡಬಹುದು ಇಂಟ್ರಾಡೇ ಫಾರ್ ಟಾರ್ಗೆಟ್ಸ್ ಸ್ಟ್ರಾಟಜಿ ಅಂತ ಹೇಳಿದರೆ ಟ್ವೆಂಟಿ ಸಿಕ್ಸ್ಟಿ ಒಳಗಡೆ ಸೆಲ್ ಮಾಡಿದರೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಸಿಕ್ಸ್ಟಿ ಜಸ್ಟ್ ಫಾರ್ ಇಂಟ್ರಾಡೇಟ್ ರೇಡ್ ಮತ್ತೆ ದೇರ್ ವುಡ್ ಬಿ ಅ ಬೈಯಿಂಗ್ ಆಪರ್ಚುನಿಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಟೂ ತೌಸಂಡ್ ಟೂ ಥರ್ಟಿ ಏಟ್ ತನಕ ಈ ಸಾರಿ ಟಚ್ ಮಾಡುವ ಚಾನ್ಸ್ ಇದೆ ನಿಫ್ಟಿ ಇಸ್ ಆನ್ ಎ ಪಾಸಿಟಿವ್ ಟೆರಿಟರಿ ಮ್ಯಾಕ್ಸಿಮಮ್ ನಿಮಗೆ ಡಿಪ್ಸ್ ಕಡಿಮೆನೆ ಸಿಗುತ್ತೆ

ಟ್ವೆಂಟಿ ಒನ್ ಸೆವೆಂಟಿ ಇಲ್ಲ ಸೆವೆನ್ ತರ್ಟಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಡಿಪ್ಸ್ ಅಲ್ಲಿ ಬೈ ಮಾಡಬಹುದು ನಿಫ್ಟಿಯ ಸ್ಟ್ರಾಟಜಿ ಇನ್ನು ಲಾಂಗ್ ಸೈಡ್ ಅಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ಸ್ ಕೂಡ ಕೊಟ್ಟಿದೀವಿ ಈಗ ನಿಫ್ಟಿಯ ಒಂದು ಎಕ್ಸ್ಪೈರಿ ಆಗಿರೋ ಕಾರಣಕ್ಕೆ ಒಂದು ಪಾಸಿಟಿವ್ ಟೆರಿಟರಿ ಟ್ವೆಂಟಿ ಟೂ ತೌಸಂಡ್ ಅಟ್ ಲೀಸ್ಟ್ ಟಚ್ ಮಾಡಿ ಕ್ರಾಸ್ ಮಾಡುವ ಚಾನ್ಸ್ ಐ ಇರುತ್ತೆ ವಾಚ್ ಔಟ್ ಮಾಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್ ನೋಡೋಣ ಸ್ನೇಹಿತರೆ ಬ್ಯಾಂಕ್ ನಿಫ್ಟಿ ನಿಫ್ಟಿಂಗ್ ಯು ಅರೌಂಡ್ ಸೊ ಫಾರ್ಟಿ ಫೈವ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಿಂಪಲ್ ಆಗಿ ಸಪೋರ್ಟ್ ಆದರೆ ಫಾರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ತ್ರೀ ಫಿಫ್ಟಿ ಟು ಫೋರ್ ಫಿಫ್ಟಿ ರೆಸಿಸ್ಟೆನ್ಸ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿಗೆ ವಾಚ್ ಔಟ್ ಮಾಡ್ಕೊಳ್ಳಿ ಫಾರ್ಟಿ ಸಿಕ್ಸ್ ತೌಸಂಡ್ ಫೈವ್ ತರ್ಟಿ ಫೈವ್ ಟು ಫೋರ್ ಟ್ವೆಂಟಿ ಫೈ ಸೋ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಟು ಫೋರ್ ಫಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಆ ಲೆವೆಲ್ಸ್ ಅಲ್ಲಿ ಒಂದು ಅಪರ್ಚುನಿಟಿ ಸಿಗ್ಬೋದು ಫಾರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಬಂದರೆ ಕೂಡ ಒಳ್ಳೆ ಆಪರ್ಚುನಿಟಿ ಬ್ಯಾಂಕ್ಸ್ ನಿಫ್ಟಿಯನ್ನು ಬೈ ಮಾಡ್ಬೋದು ಸಿಕ್ಸ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲೆವೆಲ್ಸ್ ಅಲ್ಲಿ ಬೈ ಮಾಡ್ಕೊಳ್ಳಿ ಅಗೇನ್ ಫೋರ್ ಫಾರ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಆಸ್ ಎ ಟಾರ್ಗೆಟ್ ನಾವು ಒಂದು ಟ್ರಯಾಂಗ್ಯುಲರ್ ಪ್ಯಾಟರ್ನ್ ಅಂತ ನೋಡೋದಾದ್ರೆ ಫಿನ್ ನಿಫ್ಟಿ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಟು ಒನ್ ಏಯ್ಟಿ ಟ್ವೆಂಟಿ ತೌಸಂಡ್ ಟು ಟ್ವೆಂಟಿ ಸೊ ಟ್ವೆಂಟಿ ತೌಸಂಡ್ ಒನ್ ಏಯ್ಟಿ ಟು ಟೂ ಟ್ವೆಂಟಿ ಟೂ ತರ್ಟಿ ಲೆವೆಲ್ಸ್ ಅಲ್ಲಿ ಫಿನ್ ನಿಫ್ಟಿಯನ್ನು ಬೈ ಮಾಡ್ಬೋದು ಅದು ಒಂದು ಡಿಪ್ ಸಿಕ್ಕಿದ್ರೆ ಅಪ್ಸೈಡಲ್ಲಿ

ಡಿಪ್ಸಲ್ಲಿ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಂಪಾರ್ಟೆಂಟ್ ಸಪೋರ್ಟ್ ಸೆವೆನ್ ಹಂಡ್ರೆಡ್ ಟು ಸೆವೆನ್ ತರ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ ಇಂದಿನ ದಿನಕ್ಕೆ ಸೊ ಇದು ಇಂಡೆಕ್ಸ್ ಅನಾಲಿಸಿಸ್ ಆಗಿತ್ತು ಇನ್ನು ಸ್ಟಾಕ್ಸ್ ಆಫ್ ದ ಡೇಗೆ ಬರುವ ಮುಂಚೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದರೆ ಕೆಳಗೆ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ಮತ್ತೆ ಎಜುಕೇಶನಲ್ ವೀಡಿಯೋಸ್ ಮತ್ತು ಡೈಲಿ ಮಾರ್ಕೆಟ್ ಅನಾಲಿಸಿಸ್ಗಾಗಿ ಇನ್ನು ನಮ್ಮ ಫ್ರೀ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಕಮ್ಯುನಿಟಿಯ ಲಿಂಕ್ ಇದೆ ನೀವು ಜಾಯಿನ್ ಆಗಬೇಕು ಹೇಳಿದ್ರೆ ಡೆಫಿನೆಟ್ ಆಗಿ ಜಾಯಿನ್ ಆಗಿ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಟ್ವಿಟರ್ ಹ್ಯಾಂಡಲ್ ಕೂಡ ಫಾಲೋ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ನಮ್ಮ ಪ್ರೀಮಿಯಂ ಕಮ್ಯುನಿಟಿ ಆಕ್ಸೆಸ್ ಬೇಕು ಅಡ್ವೈಸರಿ ಸರ್ವಿಸಸ್ ಬೇಕು ಪ್ಲಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಲೈವ್ ಟ್ರೇಡಿಂಗ್ ರೂಮ್ ಮತ್ತೆ ಆಪ್ಷನ್ ವರ್ಕ್ಶಾಪ್ ಬೈಯಿಂಗ್ ಮಲ್ಟಿಪ್ಲಾಗರ್ ಆಪ್ಷನ್ಸ್ ಹೇಗೆ ಟ್ರೇಡ್ ಮಾಡಬೇಕು ಅಂತ ನಮ್ಮ ಸ್ಪೆಷಲೈಸೇಷನ್ ಬೈಯಿಂಗ್ ಆಪ್ಷನ್ಸ್ ಇರೋ ಕಾರಣಕ್ಕೆ ಕಲಿಬೇಕು ಹೇಳಿದ್ರೆ ಡೆಫಿನೆಟ್ ಆಗಿ ಕನ್ಸಲ್ಟ್ ಮಾಡಿ ಕೆಳಗಡೆ ಡೀಟೇಲ್ಸ್ ಇದೆ ವೆಬ್ಸೈಟ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸೊ ವಾಪಸ್ ಬರ್ತೀನಿ ಸ್ಟಾಕ್ಸ್ ಆಫ್ ದ ಡೇಗೆ ಟಾಪ್ ಪಿಕ್ಸ್ ಯಾವುದು ನಮ್ದು ಅಂತ ಹೇಳಿದ್ರೆ ಸ್ಟಾಕ್ಸ್ ಆಫ್ ದ ಡೇ ಫಸ್ಟ್ ಪಿಕ್ ಪವರ್ ಗ್ರಿಡ್ ಟೂ ಸಿಕ್ಸ್ಟಿ ಒಂದು ಒಳ್ಳೆಯ ಬೇಸ್ ಟಾರ್ಗೆಟ್ ತ್ರೀ

ಒನ್ ಒನ್ ಟೂ ಫೈವ್ ಮೇಲ್ಗಡೆ ಕ್ಲೋಸ್ ಕೊಟ್ಟಿರ್ಲಿಲ್ಲ ಮೆಕ್ ದ ಕ್ಲೋಸ್ ಇಸ್ ಗುಡ್ ಪಾಸಿಟಿವ್ ಡೈರೆಕ್ಷನ್ ಲಾಸ್ಟ್ ನಾಲ್ಕು ಐದು ಆರು ಏಳು ಏಳು ಟ್ರೇಡಿಂಗ್ ಸೆಷನ್ ಇಂದ ಪ್ರೀವಿಯಸ್ ಡೇಸ್ ಲೋ ಕೆಳಗಡೆ ಕ್ಲೋಸ್ ಆಗಲಿಲ್ಲ ಪ್ರೀವಿಯಸ್ ಡೇಸ್ ಲೋ ಕೆಳಗಡೆ ಕ್ಲೋಸ್ ಆಗಲಿಲ್ಲ ಸೊ ಇಟ್ಸ್ ಅ ಪಾಸಿಟಿವ್ ಸೈನ್ ಟ್ರೆಂಡ್ ಇಸ್ ಗೇನಿಂಗ್ ಸ್ಟ್ರೆಂತ್ ಅಂತ ಹೇಳ್ಬೋದು ಸೊ ನಾವು ಏನ್ ಮಾಡಬೇಕು ಹೇಳಿದ್ರೆ ಇದನ್ನು ಒಂದು ಬ್ರೇಕೌಟ್ ಆಗುವ ಚಾನ್ಸ್ ಇದೆ ಕೆಳಗಡೆ ಬರುವ ಚಾನ್ಸ್ ಕಡಿಮೆ ಸ್ಟಾಪ್ ಲಾಸ್ ಪೊಸಿಷನ್ ಆಡ್ ಮಾಡಿದ್ರೆ ದಿಸ್ ಲುಕ್ಸ್ ಗುಡ್ ಫಾರ್ ಎ ಟಾರ್ಗೆಟ್ ಆಫ್ ಥರ್ಟೀನ್ ಹಂಡ್ರೆಡ್ ಸ್ನೇಹಿತರೆ ಇದಾಗಿತ್ತು ಇಂದಿನ ಸ್ಟಾಕ್ಸ್ ಆಫ್ ದ ಡೇ ಡಿಸ್ಕ್ಲೇಮರ್ ಅಂತ ಹೇಳೋದಾದ್ರೆ ನಾನು ವಿಶ್ವನಾಥ್ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಟ್ರೇಡರ್ ಕೂಡ ಕೆಲವೊಂದು ಸ್ಟಾಕ್ಸ್ ಮತ್ತೆ ಇಂಡೆಕ್ಸ್ ಅಲ್ಲಿ ನನ್ನ ಪೊಸಿಷನ್ಸ್ ಶಾರ್ಟ್ ಟರ್ಮ್ ಟ್ರೇಡರ್ ಆಗಿ ಪೊಸಿಷನ್ಸ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಟು ಮಾರ್ಕೆಟ್ ರಿಸ್ಕ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಅವರ್ ಇನ್ವೆಸ್ಟಿಂಗ್ ಈ ವಿಡಿಯೋ ನಾವು ಶೇರ್ ಮಾಡ್ತಾ ಇರೋದು ಎಜುಕೇಶನ್ ಗೋಸ್ಕರ ನಿಮ್ಮ ಒಂದು ಇಂಡಿವಿಜುವಲ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಬಿಫೋರ್ ಟ್ರೇಡಿಂಗ್ ಅವರ್ ಇನ್ವೆಸ್ಟಿಂಗ್ ಮತ್ತೆ ನಿಮ್ಮ ಓನ್ ರಿಸ್ಕ್ ಪ್ರೊಫೈಲಿಂಗ್ ಅನ್ನೇ ಅನಾಲಿಸಿಸ್ ಮಾಡಬೇಕು ಅಂತ ಹೇಳ್ತಾ ಇಂದಿನ ಡಿಸ್ಕ್ಲೇಮರ್ ಮುಗಿಸ್ತೀನಿ ಮತ್ತೆ ಇದಾಗಿತ್ತು ಇಂದಿನ ಮಾರ್ಕೆಟ್ ಪಲ್ಸ್ ನಾಳೆ ನಿಮ್ಮೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ತಿಳಿಯೋಣ ಕಲಿಯೋಣ ಮತ್ತು ಗಳಿಸೋಣ ಅಲ್ಲಿವರೆಗೂ ನಮಸ್ಕಾರ